ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 150ನೇ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹನಿ ಟ್ರ್ಯಾಪ್ ಮತ್ತು ವರ್ತಮಾನದ ವಿದ್ಯಮಾನಗಳು ಈ ಕುರಿತು ವಕೀಲರಾದ ಅಕ್ಷತಾ ಆದರ್ಶ್ ಅವರ ಜೊತೆ ನಡೆಸಿದ ಸಂದರ್ಶನ ನಡೆಸಿಕೊಡುತ್ತಾರೆ ಪ್ರಜ್ಞಾ ಸಲಹಾ ಕೇಂದ್ರದ ದೇವಿಕಾ ನಾಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 243293 ಹಾಗೂ 243213 ಎಸ್ಟಿಡಿ ಸಂಖ್ಯೆ 08 24. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು. ನಂದ ಹೃದಯಗಳ ಆಶಾಕಿರಣ ಪ್ರಜ್ಞಾ. ಆತ್ಮೀಯ ಕೇಳುಗರೆ, ಪ್ರಜ್ಞಾ ಸಲಹಾ ಕೇಂದ್ರದ ಭರವಸೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾಗರಿಕತೆ ಬೆಳೆದಂತೆ ಬದುಕು ಸಮೃದ್ಧವಾಗುತ್ತದೆ ಎಂದು ನಂಬುತ್ತಿದ್ದ ಕಾಲ ಒಂದಿತ್ತು. ಯುದ್ಧದಲ್ಲಿ, ವ್ಯವಹಾರದಲ್ಲಿ ಸೋಲು ಗೆಲುವಿನ ಪ್ರಶ್ನೆಗಳಿರುವಲ್ಲಿ ರಾಜ ಮಹಾರಾಜರ ಹಾಗೆ ಪ್ರಭಾವಿ ವ್ಯಕ್ತಿಗಳ ದೌರ್ಬಲ್ಯವನ್ನು ಅಧ್ಯಯನ ಮಾಡಿ ಆತನನ್ನು ಮಟ್ಟ ಹಾಕಲು ಹೆಣ್ಣು ಹೊನ್ನು ಮಣ್ಣುಗಳ ಆಮಿಷವೊಡ್ಡುವುದು ಮಾನವ ಇತಿಹಾಸದಷ್ಟೇ ಹಳೆಯ ಸಂಗತಿ. ಇದು ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್, ಆದರೆ ಇದೇ ದಂಧೆಯ ಸ್ವರೂಪ ಪಡೆದು ತಂತ್ರಜ್ಞಾನ ಆಧುನಿಕತೆ ಬೆಳೆದಂತೆ ಎಂತಹ ಕರಾಳ ರೂಪ ಪಡೆಯುತ್ತಿದೆ. ಯುವ ಜನಾಂಗವನ್ನು ಸುಲಭ ಹಣ ಗಳಿಸುವ ಮಾಧ್ಯಮವಾಗಿ ಆಕರ್ಷಿಸುತ್ತಿದೆ. ಶ್ರಮ ಸಂಸ್ಕೃತಿಯ, ಕಾಯಕ ಸಂಸ್ಕೃತಿಯ ಆರಾಧನಾ ಪರಂಪರೆ ಇರುವ ನಮ್ಮ ನಾಡಿನಲ್ಲಿ ಇದು ಜನಸಾಮಾನ್ಯರ ಬದುಕು ಕಲುಷಿತಗೊಳಿಸುವುದಕ್ಕೆ ಎಷ್ಟರ ಮಟ್ಟಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ನಾವು ಇವತ್ತು ತಿಳಿಯಲಿಕ್ಕಿದ್ದೇವೆ. ಹಿಂಸೆ ಯಾವುದಕ್ಕೂ ಕೊಡುಗೆ ನೀಡುವುದಿಲ್ಲ ಎನ್ನುವ ಹಿರಿಯರಾದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಮಾತುಗಳನ್ನು ಸ್ಮರಿಸುತ್ತಾ ಹನಿ ಟ್ರ್ಯಾಪ್ ಮತ್ತು ವರ್ತಮಾನದ ವಿದ್ಯಮಾನಗಳ ಬಗ್ಗೆ ನಮ್ಮೊಡನೆ ಸಂವಾದಕ್ಕೆ ಜೊತೆಯಾಗಿದ್ದಾರೆ ನಗರದ ವಕೀಲರಾದ ಶ್ರೀಮತಿ ಅಕ್ಷತಾ ಆದರ್ಶ್. ಇವರಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಹನಿ ಟ್ರ್ಯಾಪ್ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಸಂಕ್ಷಿಪ್ತವಾಗಿ? ಖಂಡಿತ. ಈ ಹನಿ ಟ್ರ್ಯಾಪ್ ಅಂತ ಹೇಳುವಂತದ್ದು ಅದರ ಹೆಸರೇ ಹೇಳುವ ಹಾಗೆ ಸಿಹಿಯಾಗಿ ಬಲೆ ಬೀಸುವಂತದ್ದು. ಉದಾಹರಣೆಗೆ, ಚಿಕ್ಕ ಮೀನನ್ನ ಬಳಸಿಕೊಂಡು ಯಾವ ರೀತಿಯಾಗಿ ದೊಡ್ಡ ಮೀನನ್ನ ಹಿಡಿಲಿಕ್ಕೆ ಗಾಳ ಹಾಕ್ತಾರೋ ಹಾಗೆ ಮುಖ್ಯವಾಗಿ ದೌರ್ಬಲ್ಯ ಇರುವವರನ್ನ ಇಲ್ಲಿ ಬಳಸಿಕೊಳ್ಳಲಾಗ್ತದೆ. ಅವರ ದೌರ್ಬಲ್ಯವನ್ನು ಗುರಿಯಾಗಿಸಿಕೊಂಡು ಅವರಿಗೆ ಪ್ರಚೋದನೆಯನ್ನ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಹಣಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಅಥವಾ ಮದುವೆ ಆಗು ಅಂತ ಹೇಳಿ ಆಸ್ತಿಗಾಗಿ ಅವರನ್ನ ಬಳಸಿಕೊಳ್ಳುವಂತದ್ದು. ಜನರು ಮರ್ಯಾದೆಗೆ ಅಂಜಿ ಸಮಾಜಕ್ಕೆ ಗೊತ್ತಾದ್ರೆ ಸಮಸ್ಯೆ ಆಗ್ತದೆ ಅನ್ನುವಂತ ಕಾರಣಕ್ಕೆ ಭಯಪಟ್ಟು ಇಲ್ಲಿ ಸಮಸ್ಯೆಗೆ ಒಳಗಾಗ್ತಾರೆ. ಇಲ್ಲಿ ದುರಾಸೆ ಅನ್ನುವಂಥದ್ದು ಮುಖ್ಯ ಕಾರಣ ಆಗಿರ್ತದೆ. ಜನರ ದೌರ್ಬಲ್ಯವನ್ನ ಇಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತದೆ. ಮೇಡಮ್, ಕರಾವಳಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿದೆ ಅನ್ನುವಂಥದ್ದನ್ನು ನಮಗೆ ಹೇಳ್ಬೋದಾ? ಅದೇ ರೀತಿ ದಂಧೆಗೆ ಒಳಗಾದ ಪ್ರಕರಣಗಳು ಮತ್ತು ಶಿಕ್ಷೆ ಆದಂತ ಪ್ರಕರಣಗಳಿದ್ರೆ ವಿಸ್ತರಿಸಿ ಹೇಳ್ಬೋದು? ಇದು ಹೇಗೆ ಅಂತ ಹೇಳಿದ್ರೆ, ಕರಾವಳಿಯಲ್ಲಿ ನಾವು ನೋಡಿದ ಹಾಗೆ ಬಹಳಷ್ಟು ಪ್ರಕರಣಗಳು ಇಲ್ಲಿ ಸಕ್ರಿಯವಾಗಿಯೇ ಇದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, 90% ಪ್ರಕರಣಗಳು ಬೆಳಕಿಗೆ ಬರುವ ಮೊದಲೇ ಮುಚ್ಚಿ ಹೋಗಿ ಬಿಡ್ತದೆ. 10% ಪ್ರಕರಣಗಳು ಮಾತ್ರ ಬೆಳಕಿಗೆ ಬರ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಮರ್ಯಾದೆಗೆ ಅಂಜಿ ಸಮಾಜಕ್ಕೆ ಗೊತ್ತಾದ್ರೆ ಅಂತ ಹೇಳಿ ಅನ್ನುವಂತಹ ಹೆದರಿಕೆಯಿಂದ ಜನರು ಇದನ್ನು ಬಹಿರಂಗಪಡಿಸಲಿಕ್ಕೆ ಹೆದರ್ತಾರೆ. ಬಹಳಷ್ಟು ಪ್ರಕರಣಗಳು ಈಗಾಗಲೇ ಇಲ್ಲಿ ದಾಖಲಾಗಿದೆ. ಮುಖ್ಯವಾಗಿ ಇತ್ತೀಚೆಗೆ ನಡೆದಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಎಕ್ಸಾಮ್ಗೆ ಕಟ್ತಾ ಇರುವಂತಹ ಹುಡುಗಿ, ಆಕೆ ಎಕ್ಸಾಮ್ ಕಲೀಲಿಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಹತ್ರ ಟ್ಯೂಷನ್ಗೋಸ್ಕರ ಬರ್ತಾ ಇರ್ತಾಳೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಟ್ಯೂಷನ್ ಕೊಡುವಂತಹ ವ್ಯಕ್ತಿ ಆತ ಹಣದ ಆಸೆಗಾಗಿ ಅವಳಿಗೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಅವಳನ್ನ ಬಳಸಿಕೊಳ್ತಾನೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮೊದಲಿಗೆ ಅವಳ ಜೊತೆ ಸ್ನೇಹಿತೆಯಂತೆ ಅವಳನ್ನ ಟ್ರೀಟ್ ಮಾಡುವಂಥದ್ದು, ಅವಳಿಗೆ ಆತ್ಮೀಯನಾಗಿ ಆತ ಬಿಹೇವ್ ಮಾಡುವಂಥದ್ದು, ನಂತರ ನಿಧಾನವಾಗಿ ಆಕೆ ಮೈ ಮುಟ್ಲಿಕ್ಕೆ ಪ್ರಯತ್ನಿಸುವಂಥದ್ದು. ಈ ರೀತಿಯಾಗಿ ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿಯಾಗಿ ಅವಳು ಬ್ಯಾಂಕ್ ಎಕ್ಸಾಮ್ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಅವರ ಮನೆಗೆ ಬಂದಾಗ ಈತ ಆಕೆಯನ್ನ ಆಕೆಯ ಮೈ ಮುಟ್ಟಿ ಆಕೆಯನ್ನ ಒತ್ತಾಯಪೂರ್ವಕವಾಗಿ ಅಸಹ್ಯವಾಗಿ ನಡೆಸಿಕೊಂಡಾಗ ಹೊರಗಡೆಯಿಂದ ಆತ ಮೊದಲೇ ಅರೇಂಜ್ ಮಾಡಿರ್ತಾನೆ, ಜನರು ವಿಡಿಯೋವನ್ನ ಹಿಡ್ಕೊಂಡು
ಬರ್ಲಿಕ್ಕೆ. ಆ ರೀತಿಯಾಗಿ ಸಡನ್ ಆಗಿ ವಿಡಿಯೋವನ್ನು ಹಿಡ್ಕೊಂಡು ಜನರು ಎಂಟರ್ ಆಗಿ ಇವರಿಗೆ ಹೆದರಿಸ್ತಾರೆ. ಏನು ಹೇಳಿದ್ರೆ, ನೋಡು ನಾವು ಆಲ್ರೆಡಿ ನಿನ್ನ ವಿಡಿಯೋವನ್ನ ತೆಗೆದಿದ್ದೇವೆ, ಸೊ ನೀನೀಗ ನಾವು ಕೇಳಿದಷ್ಟು ಹಣ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿ ಆದ್ರೆ ನಾವು ಇದನ್ನ ಮೀಡಿಯಾಕ್ಕೆ ಕೊಡ್ತೇವೆ, ಆ ಮೂಲಕವಾಗಿ ನಿನ್ನ ಮರ್ಯಾದೆಯನ್ನ ನಾವು ತೆಗಿತೇವೆ ಅಂತ ಹೇಳ್ಕೊಂಡು. ಆ ಹುಡುಗಿ ಮೊದಲಿಗೆ ಬಹಳಷ್ಟು ಭಯ ಪಡ್ತಾಳೆ. ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಡಿಮಾಂಡ್ ಮಾಡಿದಷ್ಟು ಹಣವನ್ನು ಕೊಡುವಷ್ಟು ಇವರಿಗೆ ಸಾಧ್ಯ ಆಗುದಿಲ್ಲ. ಸೊ ಮೊದಮೊದಲಿಗೆ ಅಂಜುತ್ತಾಳೆ, ಅವರು ಹೇಳಿದಾಗೆ ಕೇಳ್ತಾಳೆ. ಬಟ್ ಆಮೇಲೆ ಅವಳಿಗೆ ಇದು ಗೊತ್ತಾಗ್ತದೆ, ಇದು ಒಂದು ದಿನದಲ್ಲಿ ಮುಗಿಯುವಂತದ್ದಲ್ಲ, ಇದು ನಿರಂತರವಾಗಿ ನಡೀತಾ ಇರ್ತದೆ. ಒಮ್ಮೆ ಹಣ ಕೊಟ್ಟು ಅವರನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪುನಃ ಪುನಃ ಈ ರೀತಿಯಾಗಿ ಅವರು ಮಾಡ್ತಾನೆ ಇರ್ತಾರೆ, ಇದರಿಂದ ತನಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ಕಾನೂನಿನ ಮೊರೆ ಹೋಗ್ತಾಳೆ. ಈ ರೀತಿಯಾಗಿ ಅವರಿಗೆ ಕಾನೂನಿನಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರ್ ಇದೆ, ಅದರ ಪ್ರಕಾರವಾಗಿ ನಡೆದು ಸಾಕ್ಷಿಗಳು ಸಿಕ್ಕಿ ಅವರಿಗೆ ಪನಿಷ್ಮೆಂಟ್ ಕೂಡ ಆಗ್ತದೆ. 7 ವರ್ಷಗಳ ಸಜೆಯನ್ನು ಕೂಡ ಅಲ್ಲಿ ವಿಧಿಸಲಾಗ್ತದೆ, ಫೈನ್ ಅನ್ನು ಕೂಡ ಹಾಕಲಾಗ್ತದೆ. ಈ ರೀತಿಯಾಗಿ ಇದು ಒಂದು ನಾನು ಕೊಟ್ಟ ಉದಾಹರಣೆ ಅಷ್ಟೇ, ಬಟ್ ಇಲ್ಲಿ ಬಹಳಷ್ಟು ಪ್ರಕರಣಗಳು ಈ ರೀತಿಯಾಗಿ ನಡೆದಿದೆ, ನಡೀತಾ ಇದೆ. ಜನರಿಗೆ ಇದರ ಬಗ್ಗೆ ಹೆಚ್ಚು ಹೆಚ್ಚಿನ ಅರಿವು ಮೂಡಬೇಕು, ಹಾಗಾದಾಗ ಮಾತ್ರ ಇದು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮೇಡಮ್, ನೀವು ಮಾತಾಡುವಾಗ ಹೇಳಿದ್ರ ಮರ್ಯಾದೆಗೆ ಹಂಜಿ ಒಂದಷ್ಟು ಘಟನೆಗಳು ಬೆಳಕಿಗೆ ಬರುವುದಿಲ್ಲ ಅಂತ. ಈ ದಂಧೆ ಯಾವೆಲ್ಲ ರೀತಿ ನಡೀತದೆ ಅನ್ನುವಂತ ಒಂದು ಮುನ್ಸೂಚನೆಯಾದ್ರೂ ಜನರಿಗಿದ್ರೆ ದೂರು ಕೊಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಅನ್ನುವ ಒಂದು ಅರಿವು ಮೂಡ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ದಂಧೆಗೆ ಯಾರೆಲ್ಲ ಟಾರ್ಗೆಟ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀರಾ ಮೇಡಮ್? ಈ ಹನಿ ಟ್ರ್ಯಾಪ್ ದಂಧೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಡೀತದೆ. ಈಗ ನಾವೇ ನೋಡ್ತೇವೆ, ವಾಟ್ಸ್ಆಪ್ ಬಳಕೆ ಬಹಳಷ್ಟು ಮಿತಿ ಮೀರಿದೆ. ಈ ವಾಟ್ಸ್ಆಪ್ ಮುಖಾಂತರ ಆಗಿರಬಹುದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮುಖಾಂತರ ಆಗಿರಬಹುದು, ಮ್ಯಾರೇಜ್ ಸೈಟ್ಸ್ ಮುಖಾಂತರ ಆಗಿರಬಹುದು, ಅಥವಾ ಫೋನ್ನ ಮುಖಾಂತರವೇ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮುಖಾಂತರ, ಅದರ ಜೊತೆಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡುವಂಥದ್ದು, ಅಥವಾ ವಿಸಿಟರ್ಸ್ ಆಗಿ ಬರುವಂಥದ್ದು, ಈಗ ಡಾಕ್ಟರ್ ಹತ್ತಿರ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ ಹತ್ತಿರ, ಅಥವಾ ಐಪಿಎಸ್ ಆಫೀಸರ್ನ ಹತ್ತಿರ, ಮಿಲಿಟರಿ ಆಫೀಸರ್ಸ್ನ ಹತ್ತಿರ, ಈ ರೀತಿ ಬೇರೆ ಬೇರೆ ಉನ್ನತ ಅಧಿಕಾರಿಗಳನ್ನು ಗುರಿ ಮಾಡಿಕೊಳ್ಳಲಾಗುತ್ತದೆ. ಮತ್ತೆ ಈ ಹನಿ ಟ್ರ್ಯಾಪ್ ಅನ್ನ ಯಾರು ಕೂಡ ಮಾಡಬಹುದು, ಯಾರಿಗೆ ಕೂಡ ಮಾಡಬಹುದು. ಹೆಂಗಸರು ಗಂಡಸರಿಗೆ ಹನಿ ಟ್ರ್ಯಾಪ್ ಮಾಡಬಹುದು, ಗಂಡಸರು ಕೂಡ ಹೆಂಗಸರಿಗೆ ಹನಿ ಟ್ರ್ಯಾಪ್ ಮಾಡಬಹುದು. ಸಲಿಂಗಕಾಮಿಗಳು ಕೂಡ ಮಾಡಿದಂತಹ ಬಹಳಷ್ಟು ಕೇಸ್ಗಳು ಇದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ದೌರ್ಬಲ್ಯ ಇದ್ದವರು ಸುಲಭವಾಗಿ ಇದಕ್ಕೆ ಬಲಿಯಾಗ್ತಾರೆ. ಯಾವ ರೀತಿ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಮೊದಲಿಗೆ ಒಬ್ಬ ವಿಸಿಟರ್ ಆಗಿ ಬರ್ತಾರೆ, ಬಂದವರು ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಆತ್ಮೀಯರಾಗ್ತಾರೆ. ಒಬ್ಬ ಮನುಷ್ಯ ಆತ್ಮೀಯರಾದ ಅಂದ ತಕ್ಷಣ ಏನ್ ಮಾಡ್ತೇವೆ ನಾವು ಹೇಳಿದ್ರೆ, ನಮ್ಮ ಪರ್ಸನಲ್ ವಿಷಯಗಳನ್ನ, ಖಾಸಗಿ ವಿಷಯಗಳನ್ನ ಅವರ ಹತ್ತಿರ ನಾವು ಹಂಚಿಕೊಳ್ತೇವೆ, ಅವರು ಆಪ್ತರು ಅಂತ ಹೇಳಿ ನಮ್ಗೆ ಅನ್ನಿಸ್ತದೆ. ಅಂತ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ಮಾಡಲು ಮೊದಲೇ ರೆಡಿಯಾಗಿ ಬಂದವರು ಅದನ್ನ ಆಲ್ರೆಡಿ ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಅವರು ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆ ಹಣ, ಆಸ್ತಿ ಮತ್ತೆ ಅಧಿಕಾರ ಯಾವುದೋ ಒಂದು ಡಿಮಾಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ಡಿಮಾಂಡ್ ಮಾಡಿದಾಗ ಹನಿ ಟ್ರ್ಯಾಪ್ಗೆ ಒಳಗಾದ ವ್ಯಕ್ತಿ ಅದನ್ನು ಕೊಡ್ಲಿಕ್ಕೆ ನಿರಾಕರಿಸಿದ ಅಂತ ಹೇಳಿ ಆದಾಗ ಅವರು ಈ ರೆಕಾರ್ಡ್ ಅನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಇದೊಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ಇದು ನಡೀತಾ ಹೋಗ್ತದೆ. ನೀವು ಹೇಳಿದ ಹಾಗೆ ಗಂಡಸರು, ಹೆಂಗಸರು ಹಾಗೆ ಮಕ್ಕಳು ಕೂಡ ಟಾರ್ಗೆಟ್ ಆಗ್ತಾರೆ ಈ ದಂಧೆಯಿಂದ ಅಂತ ನೀವು ಹೇಳಿದ್ದೀರಾ. ಹೌದು. ಈ ಆನ್ಲೈನ್ ನಲ್ಲಿ ನಡೆಯುವ ದಂಧೆಗಳು ಯಾವ ರೀತಿ ಇರ್ತದೆ, ಮತ್ತು ನಮ್ಗನ್ಸಿದ ಹಾಗೆ ಒಂದಷ್ಟು ಯುವ ಜನಾಂಗವನ್ನು ಸೋಮಾರಿಗಳಾಗಿ ಮಾಡಲಿಕ್ಕೆ ಅಂದ್ರೆ ಸುಲಭ ಹಣ ಗಳಿಕೆಯ ಮಾರ್ಗವಾಗಿ ಕೂಡ ಇದು ಬಳಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಈ ನಿಮ್ಮ ಮಾತಿನಲ್ಲಿ ಗಮನಿಸಿದೆವು ಕೂಡ. ಈ ಬಗ್ಗೆ ಸ್ವಲ್ಪ ವಿಸ್ತರಿಸಿ. ಆನ್ಲೈನ್ ಹನಿ ಟ್ರ್ಯಾಪ್ ದಂಧೆ ಅನ್ನುವಂಥದ್ದು ಈಗ ಬಹಳಷ್ಟು ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸುಲಭವಾಗಿ ಹಣ ಸಂಪಾದನೆಯ ಮಾರ್ಗ ಅಂತ ಹೇಳಿ ಅನ್ನಿಸಿ ಜನರ ದೌರ್ಬಲ್ಯದ ಬಳಕೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗ್ತದೆ. ಆದ್ರೆ ಇಲ್ಲಿ ಹನಿ ಟ್ರ್ಯಾಪ್ ಮಾಡುವವರಿಗೆ, ಹನಿ ಟ್ರ್ಯಾಪ್ಗೆ ಒಳಗಾದವರು ಸಮಾಜಕ್ಕೆ ಅಂಜಿ ಅದನ್ನು ಬಹಿರಂಗ ಪಡಿಸುವುದಿಲ್ಲ ಅನ್ನುವಂತಹ ಒಂದು ಅವರಿಗೆ ಭರವಸೆ ಇರುತ್ತದೆ. ಈ ಕಾನೂನಿನ ದೃಷ್ಟಿಯಲ್ಲಿ ಅದು ಬಹಳ ದೊಡ್ಡ ಅಪರಾಧ ಅಂತ ಹೇಳಿ ತಿಳಿದಿದ್ದು ಕೂಡ ಅವರು ಅದನ್ನ ಈ ಕಾರಣಕ್ಕಾಗಿ ಮಾಡ್ತಾರೆ. ಇದು ಯುವ ಜನಾಂಗವನ್ನ ಸೋಮಾರಿಗಳನ್ನಾಗಿಸುವುದರಲ್ಲಿ ಅನುಮಾನವೇ ಇಲ್ಲ. ಯಾಕಂತ ಹೇಳಿದ್ರೆ ಯುವ ಜನಾಂಗ ಬಹಳ ಸುಲಭವಾಗಿ ಇದಕ್ಕೆಲ್ಲ ಮರುಳಾಗ್ತಾರೆ, ಅವರಿಗೆ ಸುಲಭ ಮಾರ್ಗದಲ್ಲಿ ಹಣ ಸಂಪಾದನೆ ಆಗ್ತದೆ ಅಂತ ಹೇಳುವಂತಹ ತಪ್ಪು ಕಲ್ಪನೆ ಇದರಲ್ಲಿ ಉಂಟಾಗಿರ್ತದೆ. ಎಲ್ಲೆಲ್ಲಿ ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಸಕ್ರಿಯವಾಗಿರ್ತದೆ ಅಂತ ಹೇಳ್ಬೋದು ಮೇಡಮ್? ನಾವು 2012 ಈಚೆಗೆ ನೋಡ್ತಾ ಬಂದ್ರೆ ಇದು ಸಾಧಾರಣವಾಗಿ ಎಲ್ಲಾ ಕಡೆಗಳಲ್ಲಿ ಕೂಡ ಸಕ್ರಿಯವಾಗಿದೆ. ದೇಶದ ವಿಷಯಕ್ಕೆ ಬಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆಯೇ ಆಗ್ತದೆ. ಯಾಕಂತ ಹೇಳಿದ್ರೆ ಉನ್ನತ ಸ್ಥಾನದಲ್ಲಿ ಇರುವವರು, ಈಗ ಮಿಲಿಟರಿಯಲ್ಲಿ ಇರುವಂತಹ ಆಫೀಸರ್ಸ್ ಆಗಿರಬಹುದು, ಇವರು ಇದೇ ಹನಿ ಟ್ರ್ಯಾಪ್ಗೆ ಒಳಗಾದ್ರು ಅಂತ ಹೇಳಿ ಆದ್ರೆ ನಮ್ಮ ದೇಶದ ಗುಟ್ಟು, ಸೀಕ್ರೆಟ್ಸ್ ಅಂತ ಹೇಳಿ ಏನಿದೆ
ಅದು ಹೊರಗಡೆ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಜಾಸ್ತಿ. ನಮ್ಮ ಬೇರೆ ದೇಶದವರು ಇದರ ಮೂಲಕ ನಮಗೆ ತೊಂದರೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಆವಾಗ ಇದು ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಆದ್ರಿಂದ ಇದು ಎಲ್ಲಾ ಕಡೆಗಳಲ್ಲಿ ಕೂಡ ಬಹಳ ಸಕ್ರಿಯವಾಗಿಯೇ ಇದೆ, ಆ ಏರಿಯಾದಲ್ಲಿ ಆ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು. ಜನರಿಗೆ ಇದರ ಬಗ್ಗೆ ಇತ್ತೀಚೆಗಷ್ಟೇ ಒಂದು ಅರಿವು ಮೂಡ್ತಾ ಇದೆ. ಇತ್ತೀಚೆಗೆ ನಾನೊಂದು ಫಿಲ್ಮ್ ನೋಡಿದೆ. ಆ ಫಿಲ್ಮ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹುಡುಗಿಯನ್ನು ಅವಳ ಸೀನಿಯರ್ ಆಫೀಸರ್ ಯಾವುದೋ ಒಂದು ಭೂಗತ ಜಗತ್ತಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ಆ ಹುಡುಗಿಯನ್ನು ಅಪ್ರೋಚ್ ಆದಂತದ್ದನ್ನು ನಾನು ನೋಡಿದೆ. ಇದು ಈ ಹನಿ ಟ್ರ್ಯಾಪ್ ಅಲ್ಲ, ಇದು ಈ ಹನಿ ಟ್ರ್ಯಾಪ್ ಅಂತ ಅನ್ನುವಂತ ಪರಿಧಿಗೆ ಬರುವುದಿಲ್ಲ. ಅದನ್ನ ಈ ಸ್ಟಿಂಗ್ ಆಪರೇಷನ್ ಅಂತೇಳಿ ಹೇಳ್ತೇವೆ. ಅಂತ ಹೇಳಿದ್ರೆ ಈ ಪೊಲೀಸ್ ಆಫೀಸರ್ಸ್ ಅಪರಾಧಿಯನ್ನ ಹಿಡಲಿಕ್ಕೋಸ್ಕರ ಮಾಡುವಂತಹ ಒಂದು ಆಪರೇಷನ್ ಅದು. ಅದು ಸಾಮಾನ್ಯವಾಗಿ ನಡೆಯುವಂತದ್ದೇ, ಅದು ಕಾನೂನಿನ ಚೌಕಟ್ಟಿನಲ್ಲಿ ನಡೀತದೆ. ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೆಯುವಂಥದ್ದು. ಆದ್ರೆ ಸ್ಟಿಂಗ್ ಆಪರೇಷನ್ ಅಂತ ನಾನೇನು ಹೇಳಿದೆ ಅದು ಕಾನೂನಿನ ಚೌಕಟ್ಟಿನ ಒಳಗಡೆ ಅಪರಾಧಿಯನ್ನ ಹಿಡಲಿಕ್ಕೋಸ್ಕರ ಮಾಡುವಂತಹ ಒಂದು ಸಂಚು. ಇಲ್ಲಿ ಆ ಹೆಣ್ಮಗಳು ಒಪ್ಪಿಕೊಂಡು ಹೋಗಿದ್ದ ಹೌದಾದ್ರೂ ಕೂಡ ಒಂದ್ ರೀತಿ ಲೈಂಗಿಕವಾಗಿ ಶೋಷಣೆಗೆ ಒಳಗಾಗುವಂತದ್ದು ನಾನು ಗಮನಿಸಿದೆ. ಆಗ ನನಗೆ ಅನಿಸಿತು ಎಷ್ಟರ ಮಟ್ಟಿಗೆ ಒಳಗೆ ಹೆಣ್ಮಗಳು ಅಸಹಾಯಕಾಳಾಗಿದ್ದಾಳೆ ಅಲ್ಲ ಅಂತ ಅನಿಸಿತು. ಅಲ್ಲ, ಸಾಮಾನ್ಯವಾಗಿ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಈ ಒಂದು ಸ್ಟಿಂಗ್ ಆಪರೇಷನ್ ಅನ್ನುವಂಥದ್ದು ಪ್ಲಾನ್ಡ್ ಆಗಿರ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ಲಾನ್ ಆಗಿ ಮಾಡುವಂತಹ ಒಂದು ಕೆಲಸ ಅದು. ಅಂತ ಸಂದರ್ಭದಲ್ಲಿ ಈ ಹೆಣ್ಣು ಮಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಶೋಷಣೆ ಕೂಡ ಇಲ್ಲಿ ಒಳಗಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಅದು ಆಲ್ರೆಡಿ ಪ್ಲಾನ್ ಆಗಿ ಮಾಡಿರುವಂತದ್ದು, ಕಾನೂನಿನ ಚೌಕಟ್ಟಿಗೆ ಅದರ ಒಳಗೆ ಮಾಡುವಂತದ್ದು. ಒಂದು ವೇಳೆ ಇಷ್ಟಾಗಿಯೂ ಕೂಡ ಆ ಹೆಣ್ಣು ಮಗಳಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿ ಆದ್ರೆ ಆಕೆ ಹೋಗಿ ಆಕೆ ಕೂಡ ದೂರನ್ನು ಕೊಡಬಹುದು. ಕಾನೂನಿನಲ್ಲಿ ಅದಕ್ಕೆ ಕೂಡ ಪರಿಹಾರ ಖಂಡಿತ ಸಿಗ್ತದೆ. ಮೇಡಮ್, ಇತ್ತೀಚೆಗೆ ಪ್ರಕರಣಗಳು ನಡೆದಂತ ಒಂದೆರಡು ಘಟನೆಗಳ ಬಗ್ಗೆ ಹೇಳಬಹುದಾ? ಇದು ಒಂದು ನಡೆದಂತಹ ಒಂದು ಘಟನೆ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಹುಡುಗ, ಇಲ್ಲಿ ಹೆಸರನ್ನ ಹೇಳುವ ಹಾಗೆ ಇಲ್ಲ, ಒಂದು ಹುಡುಗಿಗೆ ಅಥವಾ ಒಂದು ಹುಡುಗಿ ಒಂದು ಹುಡುಗನಿಗೆ, ನಾನು ಈಗಾಗಲೇ ಹೇಳಿದಾಗ ಯಾರು ಕೂಡ ಯಾರಿಗೆ ಮಾಡಬಹುದು, ಆದ್ರೆ ಇಲ್ಲಿ ಮಾಡಿರುವಂತದ್ದು ಒಂದು ಹುಡುಗ ಒಂದು ಹುಡುಗಿಗೆ. ಆತ ಮೊದಲನೇದಾಗಿ ಮಿಸ್ಡ್ ಕಾಲ್ ಅನ್ನು ಕೊಡ್ತಾನೆ. ಹುಡುಗಿ ಏನ್ ಮಾಡ್ತಾಳೆ, ಯಾರದು ಮಿಸ್ಡ್ ಕಾಲ್ ಬಂದಿದೆ ಯಾರದ್ದು ಅಂತ ನೋಡುವ ಅಂತ ಹೇಳಿ ಕ್ಯೂರಿಯಾಸಿಟಿಯಲ್ಲಿ ವಾಪಸ್ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ ಕ್ಷಣ ಆತ ಹೇಳ್ತಾನೆ, ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾನೆ, ಓ ನಾನು ತಪ್ಪಿ ಮಾಡಿದೆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾನೆ. ಮಾತಾಡಿದ ನಂತರ ಅದು ನೀವು ಎಲ್ಲಿಯವರು, ಏನ್ ವಿಷಯ, ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ, ಈ ರೀತಿಯಾಗಿ ಸಂಭಾಷಣೆ ಮುಂದುವರಿತದೆ. ಅದು ಮುಂದುವರಿತಾ ಹೋದ ಹಾಗೆ ಆತ ಮರುದಿನವೂ ಕೂಡ ಅದು ಕಂಟಿನ್ಯೂ ಆಗ್ತದೆ, ಅದರ ಮರುದಿನವೂ ಕೂಡ ಅದು ಕಂಟಿನ್ಯೂ ಆಗ್ತದೆ, ಹಾಗೆ ಆಗ್ತಾ ಹೋಗ್ತದೆ. ಹೆಚ್ಚು ಹೆಚ್ಚು ಒಬ್ಬರ ಬಗ್ಗೆ ಇನ್ನೊಬ್ರು ತಿಳ್ಕೊಳ್ತಾರೆ, ಒಂದು ಕ್ಯೂರಿಯಾಸಿಟಿ ಇರ್ತದೆ ಆ ರೀತಿಯಾಗಿ. ಹಾಗೆ ಆದ ನಂತರ ಒಂದು ಸಲ ಆತ ಅವಳನ್ನು ಜ್ಯೂಸ್ ಕುಡಿಲಿಕ್ಕೆ ಬಾ ಅಂತೇಳಿ ಆಹ್ವಾನಿಸ್ತಾನೆ. ಆಕೆ ಒಪ್ಪಿಕೊಳ್ತಾಳೆ, ಸರಿ ಆಯ್ತು ಬರ್ತೇನೆ, ಎಲ್ಲಿ ಬರಬೇಕು, ನನ್ನ ಮನೆಗೆ ಬಾಯ, ನಾನೇ ನಿನಗೆ ಜ್ಯೂಸ್ ರೆಡಿ ಮಾಡಿ ಕೊಡ್ತೇನೆ, ನಮ್ಮ ಮನೆಯಲ್ಲಿ ಯಾರು ಕೂಡ ಇಲ್ಲ, ನಾನೊಬ್ಬನೇ ಇರುವಂತದ್ದು ಅಂತ ಹೇಳ್ಕೊಂಡು ಆಕೆ ಒಳ್ಳೆ ರೀತಿಯಲ್ಲಿ, ಹಾ ನಾ ಒಂದು ವಾರದಿಂದ ನಾನು ಮಾತಾಡ್ತಿದ್ದೇನೆ, ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತದೆ, ಹಾ ಸರಿ ಆತ ಕರೆದ, ಓಕೆ ಹೋಗುವ ಅಂತ ಹೇಳ್ಕೊಂಡು ಹೋಗ್ತಾಳೆ. ಹೋದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಆತ ಆಕೆ ಮೈ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಹೊರಗಡೆ ಒಂದು ಜನರನ್ನ ನಿಲ್ಲಿಸಿರ್ತಾರೆ, ಅವರು ವಿಡಿಯೋ ಕ್ಯಾಮ್ರಾವನ್ನ ಹಿಡ್ಕೊಂಡು ಬಂದು ಎದುರು ನಿಲ್ತಾರೆ. ನಿಮ್ಮ ಇದು ಆಲ್ರೆಡಿ ಹಿಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಸೊ ಆದುದರಿಂದ ಇದನ್ನೀಗ ನಾವು ಮೀಡಿಯಾಕ್ಕೆ ಹೊರಗಡೆಗೆ ಎಲ್ಲಿ ಕೊಡಬಾರದು ಅಂತ ಹೇಳಿ, ಆದ್ರೆ ನೀವು ನನಗೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಹೇಳ್ಕೊಂಡು ಆ ಹುಡುಗಿ ಆಕೆಗೆ 10 ಲಕ್ಷವನ್ನ ಅರೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇಂಥ ಒಂದು ಸಂದರ್ಭದಲ್ಲಿ ಆಕೆಗೆ ಏನಂತ ಹೇಳಿದ್ರೆ, ಆಕೆಗೆ ಮೇನ್ ಎಲ್ಲಿ ಸಮಾಜಕ್ಕೆ ಗೊತ್ತಾಗ್ತದೆ, ಎಲ್ಲಿ ಮನೆಯವರಿಗೆ ಗೊತ್ತಾಗ್ತದೆ ಅಂತ ಹೇಳ್ಕೊಳ್ಳುವಂತಹ ಭಯ, ಇದು ಒಂದು ಮುಖ್ಯವಾಗಿ ಆದಂತಹ ಒಂದು ಘಟನೆ. ಇನ್ನೊಂದು ಘಟನೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಮ್ಮ ಪ್ರತಿಷ್ಠಿತ ಈ ನಮ್ಮ ಮಂಗಳೂರು ನಗರದ ಒಂದು ಡಾಕ್ಟರ್ ಇಲ್ಲಿ ಏನು ಅಂತ ಹೇಳಿದ್ರೆ, ಆ ಡಾಕ್ಟರ್ ಮೇಲೆ ಒಂದು ಲೇಡಿ ಹೆಂಗಸು ಮಾಡಿದಂತಹ ಒಂದು ಹನಿ ಟ್ರ್ಯಾಪ್ ನ ಒಂದು ಸಂಚು. ಇದರಲ್ಲಿ ಆಕೆ ಅವರಿಗೆ 28 ಲಕ್ಷದವರೆಗೆ ಆಕೆ ಹಣವನ್ನ ಡಿಮಾಂಡ್ ಮಾಡ್ತಾಳೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ, ಒಂದು ಪ್ರಾಯದ ವ್ಯಕ್ತಿ, ಆ ಪ್ರಾಯದ ವ್ಯಕ್ತಿ ಹೇಗೆ ಹೇಳಿದ್ರೆ, ಆತನಿಗೆ ಕೂಡ ಇದು ಒಂದು ಹಣ ಸಂಪಾದನೆಯ ಸುಲಭದ ದಾರಿ. ಆತ ಫ್ಲಾಟ್ಗೆ ಒಬ್ಬ ಯುವತಿಯನ್ನ ಇನ್ವೈಟ್ ಮಾಡ್ತಾನೆ, ಮಧ್ಯ ವಯಸ್ಸಿನ ಯುವತಿ, ಆತ ಕೂಡ ಪ್ರಾಯದ ವ್ಯಕ್ತಿ, ನನ್ನ ಅಪಾರ್ಟ್ಮೆಂಟ್ಗೆ ಬಾ, ನಾನೊಬ್ಬನೇ ಇರುವಂತದ್ದು ಅಂತ ಹೇಳಿ ಇನ್ವೈಟ್ ಮಾಡಿ, ಆ ನಂತರ ಅಲ್ಲಿ ಹಿಡನ್ ಕ್ಯಾಮ್ರಾವನ್ನ ಇಟ್ಟು ಅದನ್ನ ರೆಕಾರ್ಡ್ ಮಾಡುವಂತದ್ದು. ಅವರು ಹತ್ತಿರದಲ್ಲಿ ಕುಳಿತುಕೊಂಡಿರುವಾಗ ಆಗಿರ್ಬಹುದು, ಏನೋ ಒಂದು ಬೇಕು ಅಂತ ಹೇಳಿ ಒಂದು ಆತ್ಮೀಯತೆ ತೋರಿಸುವ ಹಾಗೆ ಮೈ ಮುಟ್ಟಿ ಮಾತಾಡಿಸುವಂತದ್ದು, ಅದನ್ನ ರೆಕಾರ್ಡ್ ಮಾಡುವಂತದ್ದು. ಇಂಥ ಸಂದರ್ಭದಲ್ಲಿ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಒಮ್ಮೆಗೆ ಹೋಗಿ ಕಂಪ್ಲೇಂಟ್ ಕೊಡುವುದಿಲ್ಲ. ಅವರು ಮೊದಲಿಗೆ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಆದಷ್ಟು ನಮ್ಮೊಳಗೆ ಸಾಲ್ವ್ ಮಾಡ್ಕೊಳ್ವಾ ಅಂತ ಹೇಳಿ ಎಣಿಸ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ, ನಾಳೆ ಮನೆಗೆ ಗೊತ್ತಾದ್ರೆ, ತಂದೆ ತಾಯಿಗೆ ಗೊತ್ತಾದ್ರೆ ಸಮಸ್ಯೆ, ಹೆಂಡತಿ ಮಕ್ಕಳಿಗೆ ಗೊತ್ತಾದ್ರೆ ಸಮಸ್ಯೆ, ಸೊ ಅದಕ್ಕೋಸ್ಕರ ನಮ್ಮೊಳಗೆ ಆದಷ್ಟು ಸೆಟಲ್ಮೆಂಟ್ ಮಾಡುವ ಅಂತ ಹೇಳ್ಕೊಂಡು
ಆದ್ರೆ ಅವ್ರಿಗೆ ಗೊತ್ತಾಗ್ತದೆ ಒಮ್ಮೆ ಹಣ ತಂದು ಕೊಡ್ತಾರೆ ಅಷ್ಟಕ್ಕೆ ಅವನು ನಿಲ್ಲಿಸುದಿಲ್ಲ, ಸ್ವಲ್ಪ ದಿನ ಬಿಟ್ಟು ಪುನಃ ಕೇಳ್ತಾನೆ ಇನ್ನು ಸ್ವಲ್ಪ ಹಣ ಬೇಕು ನನಗೆ, ಹಣದ ಅಗತ್ಯ ಉಂಟು ಕೊಡು ಅಂತೇಳಿ. ಕೊಡ್ಲಿಲ್ಲ ಅಂತೇಳಿ ಆದ್ರೆ ಪುನಃ ಅವನು ಬೆದರಿಕೆ ಹಾಕ್ತಾನೆ, ನಾನು ಇದನ್ನ ಮೀಡಿಯಾಕ್ಕೆ ಕೊಡ್ತೇನೆ, ಪೇಪರ್ ಅಲ್ಲಿ ನಾಳೆ ಬರ್ತದೆ, ನಿನ್ನ ಹೆಸರು ಫೋಟೋ ಸಹಿತ ಬರ್ತದೆ ಅಂತ ಹೇಳ್ಕೊಂಡು. ಹೀಗೆ ತುಂಬಾ ಸಲ ಅವರಿಗೆ ಇದರ ಹಿಂಸೆ ಅನುಭವಿಸಿ ಆ ನಂತರವೇ ಅವರು ಈ ಕಾನೂನಿನ ಮೊರೆಗೆ ಹೋಗುವಂತದ್ದು. ಅದು ಕೂಡ ಬಹಳ ಹಿಂಜರಿತಾರೆ, ಯಾರ ಹತ್ರ ಹೇಳ್ಬೇಕು, ಪೊಲೀಸ್ನವ್ರ ಹತ್ರ ಹೇಳಲಿಕ್ಕೆ ಬೇಡ, ಸ್ಟೇಷನ್ಗೆ ಹೋಗಿರುವುದಿಲ್ಲ ಎಷ್ಟೋ ಜನ. ಅಂದ್ರೆ ನಿನ್ನದೇ ತಪ್ಪು ಅಂತ ಹೇಳಿ ಹೇಳ್ತಾರೆ ಎಲ್ರು ಕೂಡ, ನೀನ್ ಯಾಕೆ ಹೋದಿ, ನಿನ್ನದೇ ತಪ್ಪು ಅಂತ ಹೇಳಿ ಹೇಳ್ತಾರೆ ಅಂತೇಳಿ. ಅಂತ ಸಂದರ್ಭದಲ್ಲಿ ನಾನು ಹೇಳುವಂತದ್ದು, ಬಹಳಷ್ಟು ಮಹಿಳಾ ಈ ಒಂದು ಪೊಲೀಸ್ ಸ್ಟೇಷನ್ಗಳುಂಟು, ಅಲ್ಲಿ ಕೂಡ ಹೋಗ್ಬೋದು, ಎನ್ಜಿಒಗಳುಂಟು, ಅಲ್ಲಿ ಕೂಡ ಹೋಗಿ ಅವರ ಮುಖಾಂತರ ಅವರಿಗೆ ಅಟ್ಲೀಸ್ಟ್ ಡೈರೆಕ್ಟ್ ಕೋರ್ಟ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಹೋಗಿ ದೂರನ್ನ ಸಲ್ಲಿಸಲಿಕ್ಕೆ ಆಗುದಿಲ್ಲ, ಅಥವಾ ಸ್ಟೇಷನ್ ಅಲ್ಲಿ ಪೊಲೀಸ್ ಆಫೀಸರ್ ಎದುರು ಹೇಳಲಿಕ್ಕೆ ಮುಜುಗರ ಅಂತ ಅನ್ನಿಸಿದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಯಾರನ್ನಾದ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಖಾಂತರ ಕೂಡ ಹೋಗಿ ಅವರು ದೂರನ್ನ ಸಲ್ಲಿಸಬಹುದು. ಕೆಲವೊಮ್ಮೆ ಇದು ಒಬ್ಬರೇ ಹೆಂಗಸರಿಂದ ಅಲ್ಲ, ಎರಡು ಮೂರು ಹೆಂಗಸರು ಸೇರಿ ಕೂಡ ಒಂದು ಗ್ರೂಪ್ ಆಕ್ಟಿವಿಟಿ ಆಗಿ ಹಾಗೆ ಸೇರಿ ಕೂಡ ಈ ಹನಿ ಟ್ರ್ಯಾಪ್ ಅನ್ನ ಮಾಡುವಂತಹ ಬಹಳಷ್ಟು ಕೇಸ್ಗಳು ನಡೀತಾ ಇದೆ. ಹೌದು, ಗ್ರೂಪ್ ಆಗಿಯೂ ಕೂಡ ಮಾಡುವಂತಹ ಬಹಳಷ್ಟು ಸಂದರ್ಭಗಳು. ಕಾನೂನು ರಕ್ಷಣೆ ನಾವು ಹೇಗೆ ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಈಗ ಒಬ್ಬ ವ್ಯಕ್ತಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ ಅಂತ ಹೇಳಿ ಆದ್ರೆ ಹೆಚ್ಚು ಅಂತ ಹೇಳಿದ್ರೆ ಏನಾಗ್ಬಹುದು, ಹನಿ ಟ್ರ್ಯಾಪ್ ಮಾಡಿದಂತ ವ್ಯಕ್ತಿ ಅದನ್ನ ಮೀಡಿಯಾದಲ್ಲಿ ಹಾಕ್ಬಹುದು, ಪೇಪರ್ ಅಲ್ಲಿ ಹಾಕ್ಬಹುದು, ಟಿವಿಯಲ್ಲಿ ಹಾಕ್ಬಹುದು. ಈ ಹನಿ ಟ್ರ್ಯಾಪ್ಗೆ ಒಳಗಾದಂತ ವ್ಯಕ್ತಿಗೆ ಒಂದು ಗೊತ್ತಿರ್ತದೆ ಏನು ಅಂತ ಹೇಳಿದ್ರೆ, ನಾನು ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ದೇನೆ ಹಣಕ್ಕಾಗಿ ಅಥವಾ ಆಸ್ತಿಗಾಗಿ ಅಥವಾ ಯಾವುದೋ ಒಂದು ಮದುವೆ ಆಗು ಅಂತ ಹೇಳಿ ಆಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ಆತನಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಾನು ಬ್ಲಾಕ್ ಮೇಲ್ಗೆ ಒಳಗಾಗ್ತಾ ಇದ್ದೇನೆ ಅಂತ ಹೇಳಿ ಆತನಿಗೆ ಗೊತ್ತಾಗಿರ್ತದೆ. ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಮೊದಲೇ ಹೋಗಿ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರಬಹುದು, ತಡೆ ಆಜ್ಞೆಯನ್ನ ತರಬಹುದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಾಕುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು. ಇಷ್ಟಾಗಿಯೂ ಕೂಡ ಯಾರಾದ್ರೂ ಹಾಕಿದ್ರು ಅಂತ ಹೇಳಿ ಆದ್ರೆ, ಸೋಷಿಯಲ್ ಮೀಡಿಯಾದಲ್ಲಿಯ, ವಾಟ್ಸಪ್ ಅಲ್ಲಿಯ, ಫೇಸ್ಬುಕ್ ಅಲ್ಲಿ ಹಾಕಿದ್ರು ಅಂತ ಹೇಳಿ ಆದ್ರೆ, ಅಂತ ಸಂದರ್ಭದಲ್ಲಿ ಐಪಿಸಿ ಸೆಕ್ಷನ್ 500 ಪ್ರಕಾರ ಮಾನಹಾನಿ ಮೊಕದ್ದಮೆಯನ್ನು ಕೂಡ ಅವರ ಮೇಲೆ ಹೂಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಇಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಕುಟುಂಬದವರನ್ನ ಅವರು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ, ಅವರನ್ನ ಮೊದಲು ಕನ್ವಿನ್ಸ್ ಮಾಡಬೇಕಾಗ್ತದೆ. ಅದು ಬಿಟ್ರೆ ಉಳಿದದ್ದನ್ನ ಈ ರೀತಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾನೆ ಅಂತ ಹೇಳಿ ಆದಾಗ ಆತನಿಗೆ ಮೊದಲು ಟೆನ್ಷನ್ ಆಗೋದು ಮನೆಯವರ ಬಗ್ಗೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗ್ಬಹುದು, ನನ್ನ ಮಕ್ಕಳು ನನ್ನನ್ನು ನೋಡಿ ಅಸಹ್ಯ ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು, ಆ ಕಾರಣಕ್ಕಾಗಿ ಅವರು ಮೊದಲು ಮನೆಯವರನ್ನ ಕನ್ವಿನ್ಸ್ ಮಾಡಬೇಕು, ನೋಡು ಈ ರೀತಿಯಾಗಿ ನನ್ನಿಂದ ತಪ್ಪಾಗಿದೆ, ಕೈ ಮೀರಿ ಹೋಗಿದೆ, ನನ್ನ ಮುಂದೆ ಸರಿ ಮಾಡಿಕೊಳ್ತೇನೆ ಅಂತೇಳಿ ಮೊದಲು ಮನೆಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರ ಅವರು ದೂರವನ್ನು ಕೊಡಲಿಕ್ಕೆ ಹೋಗ್ಬಾರ್ದು. ಈ ಮುಖ್ಯವಾಗಿ ಈ ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾದ ವ್ಯಕ್ತಿ ಆತನ ಅರಿವಿಗೆ ಬಂದ ಕೂಡಲೇ, ನನಗೆ ಬ್ಲಾಕ್ ಮೇಲ್ ಆಗ್ತಾ ಇದೆ, ನಾನು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇನೆ ಅಂತ ಹೇಳಿ ಆತನ ಅರಿವಿಗೆ ಬಂದ ಕೂಡಲೇ ಆತ ದಾಖಲೆಗಳ ಸಂಗ್ರಹದಲ್ಲಿ ತೊಡಗಬೇಕು, ಸಾಕ್ಷಿಯ ಸಂಗ್ರಹದಲ್ಲಿ ತೊಡಗಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾಳೆ ಕೋರ್ಟ್ಗೆ ಹೋದಾಗ ಆತನಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾಕ್ಷಿಗಳು, ದಾಖಲೆಗಳು. ಇದು ಹೇಗೆ ಅಂತ ಹೇಳಿದ್ರೆ, ಇದನ್ನು ರಿವರ್ಸ್ ಟ್ರ್ಯಾಪ್ ಅಂತೇಳಿ ಹೇಳ್ತಾರೆ. ರಿವರ್ಸ್ ಟ್ರ್ಯಾಪ್ ಅಂತ ಹೇಳಿದ್ರೆ ಅವನಿಗೆ ವ್ಯಕ್ತಿಗೆ ಅರಿವಾಗಿರುತ್ತದೆ ನಾನು ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ದೇನೆ ಅಂತ ಹೇಳ್ಕೊಂಡು, ಆಗ ಆತ ಆ ಮೆಸೇಜಸ್ ಅನ್ನ ಸೇವ್ ಮಾಡಿಟ್ಕೊಳ್ಳುವಂಥದ್ದು, ಅಥವಾ ಮಾತಾಡಿದಂತಹ ವಾಯ್ಸ್ ರೆಕಾರ್ಡ್ ಅನ್ನ ಸೇವ್ ಮಾಡಿಟ್ಕೊಳ್ಳುವಂಥದ್ದು, ಮೇಲ್ ಮಾಡಿದ್ರೆ ಮೇಲ್ ಅನ್ನ ಸೇವ್ ಮಾಡಿಟ್ಕೊಳ್ಳುವಂಥದ್ದು, ಅಂಥದ್ದನ್ನೆಲ್ಲ ಮಾಡಿ ಆತನಿಗೆ ಸಾಕಷ್ಟು ಈ ಒಂದು ಸಾಕ್ಷಿಗಳು ಸಂಗ್ರಹ ಆಗಿದೆ ಅಂತ ಹೇಳಿ ಅನ್ನಿಸಿದ ನಂತರ ಆತ ಹೋಗಿ ಕಾನೂನಿನ ಮುಖಾಂತರ ದೂರನ್ನ ಸಲ್ಲಿಸಬಹುದು. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರಿಮಿನಲ್ ಆಕ್ಟ್ 2000 ಅಂತ ಹೇಳಿ ಒಂದು ಆಕ್ಟ್ ಹೊಸದಾಗಿ ಅಸ್ತಿತ್ವಕ್ಕೆ ತರಲಾಗಿದೆ. ಇದನ್ನ ಕೋಕಾ ಆಕ್ಟ್ ಅಂತ ಹೇಳಿ ಹೇಳ್ತಾರೆ. ಇದರ ಅಡಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಆರೋಪಿ ಆತ ಅಪರಾಧಿ ಅಂತ ಹೇಳಿ ಸಾಬೀತಾದ್ರೆ ಅವನಿಗೆ 7 ವರ್ಷಗಳ ಸಜೆಯನ್ನು ವಿಧಿಸಲಾಗ್ತದೆ, ಮತ್ತೆ ಅಲ್ಲಿ ಫೈನ್ ಅನ್ನು ಕೂಡ ಅವರಿಗೆ ವಿಧಿಸಲಾಗ್ತದೆ. ಇದು 2-3 ಬಾರಿ ಆ ವ್ಯಕ್ತಿ ಅಂತಹದೇ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದು, ಆತ ಹನಿ ಟ್ರ್ಯಾಪ್ ಅಲ್ಲಿ ಒಂದು ಬಹಳಷ್ಟು ಸಲ ಅದರಲ್ಲಿ ಒಳಗಾಗಿದ್ದಾನೆ, ಹನಿ ಟ್ರ್ಯಾಪ್ ಅನ್ನು ಮಾಡುವಂತಹ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾದಾಗ ಈ ಒಂದು ಕಾನೂನು ಇದೊಂದು ಬಹಳ ಪರಿಣಾಮಕಾರಿಯಾದಂತಹ ಕಾನೂನು. ಇನ್ನು ಸೆಕ್ಷನ್ 384 ಐಪಿಸಿಯಲ್ಲಿ ಎಕ್ಸ್ಟೋರ್ಷನ್ ಅಂತ ಹೇಳಿದ್ರೆ ಪ್ರಕರಣವನ್ನ ಈ ಕಾನೂನಿನ ಅಂಡರಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗ್ತದೆ. ಸೆಕ್ಷನ್ 506 ಥ್ರೆಟ್ ಅಂತ ಹೇಳಿದ್ರೆ ಅವರು ಥ್ರೆಟ್ ಮಾಡ್ತಾರೆ, ನಾನು ಟಿವಿಯಲ್ಲಿ ಹಾಕ್ತೇನೆ ನಿನ್ನ ವಿಡಿಯೋವನ್ನ ಅಥವಾ ಫೋಟೋವನ್ನ, ಪೇಪರಲ್ಲಿ ಪಬ್ಲಿಷ್ ಆಗುವ ಹಾಗೆ ಮಾಡ್ತೇವೆ, ನೋಡಿಕೊಳ್ತೇವೆ, ಬಿಡುದಿಲ್ಲ ಅಂತ ಹೇಳಿ ಥ್ರೆಟ್ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಸೆಕ್ಷನ್ 506 ಐಪಿಸಿ ಇದನ್ನ ಹಾಕಲಾಗ್ತದೆ. ಇನ್ನು 420 ಐಪಿಸಿ ಚೀಟಿಂಗ್, ಮೋಸ ಮಾಡಿದ್ದು ಅಂತ ಹೇಳಿಕೊಂಡು, ಅದರ ಜೊತೆಗೆ ಸೆಕ್ಷನ್ 341 ರಾಂಗ್ ಫುಲ್ ರಿಸ್ಟ್ರೈಂಟ್, ಇನ್ನು ಸೆಕ್ಷನ್ 364A ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ನಿಮ್ಗೆ ಕಿಡ್ನಾಪಿಂಗ್ ಅಂತ ಹೇಳಿ ಇಲ್ಲಿ ಕೇಸ್ ಅನ್ನ ದಾಖಲು ಮಾಡ್ಕೊಳ್ಳಲಾಗ್ತದೆ. ಇಂತಹ ಸಂದರ್ಭದಲ್ಲಿ ಅದು ಪ್ರೂವ್ ಆದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕೂಡ ನಮ್ಮ ಕಾನೂನಿನಲ್ಲಿ ಅಧಿಕಾರ ಇದೆ.
395ರಲ್ಲಿ ಡೆಕಾಯ್ತಿ ಅಂತ ಹೇಳಿದ್ರೆ ಇದು ಕೂಡ ಒಂದು ವೇಳೆ ಪ್ರೂವ್ ಆದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಒಂದು ವೇಳೆ ಜೀವಾವಧಿ ಶಿಕ್ಷೆ ಇಲ್ಲ ಅಂತ ಹೇಳಿ ಆದ್ರೆ 10 ವರ್ಷದಿಂದ 15 ವರ್ಷಗಳ ತನಕವೂ ಕೂಡ ಅವರಿಗೆ ಪನಿಷ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅದೇ ರೀತಿ ಸೆಕ್ಷನ್ 342, 348, 323, 504, 506 ಇದೆಲ್ಲ ಅದರಲ್ಲಿಯೇ ಬರ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀಸನ್ಗೋಸ್ಕರ ಈ ಇಂಟೆನ್ಷನಲ್ ಉದ್ದೇಶಪೂರ್ವಕವಾಗಿ ಆತನನ್ನ ಇನ್ಸಲ್ಟ್ ಮಾಡುವಂತದ್ದು, ಬ್ರೀಚ್ ಆಫ್ ಪೀಸ್, ಶಾಂತಿಯನ್ನ ಕದಡುವಂತಹ ಕೆಲಸಕ್ಕೆ ಅಂತಹ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಆತನಿಗೆ ಶಿಕ್ಷೆ, ಇದೆಲ್ಲವನ್ನ ಕೂಡ ನಮ್ಮ ಕಾನೂನಿನಲ್ಲಿ ಈ ಒಂದು ಹನಿ ಟ್ರ್ಯಾಪ್ನ ವಿಷಯಕ್ಕಾಗಿ ಅವರನ್ನ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಮತ್ತೆ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಎಲ್ಲೋ ನಾವು ತಪ್ತಾ ಇದ್ದೇವೆ, ಒಂದಷ್ಟು ಅಮಾಯಕರು ಇವತ್ತು ಕೂಡ ಈ ಹನಿ ಟ್ರ್ಯಾಪ್ನಂತಹ ಪ್ರಕರಣಗಳಲ್ಲಿ ಬಲಿಪಶುಗಳು ಆಗ್ತಾ ಇರ್ತಾರೆ. ಈ ಅಪಾಯದಲ್ಲಿ ಅವರು ಸಿಲುಕದ ಹಾಗೆ ನಾವು ಯಾವ ರೀತಿ ಕಾರ್ಯ ಯೋಜನೆಗಳನ್ನು ಹಾಕಿಕೊಳ್ಬಹುದು ಅನ್ನುವಂಥದ್ದು ಹೇಳ್ತೀರಾ? ಈಗ ಸದ್ಯ ಇರುವಂತಹದ್ದು ಯಾವುದೇ ಈ ಕಾನೂನು ಅನ್ನುವಂಥದ್ದು ಒಂದು ರೀತಿ ವೆಪನ್ ಆಗಿ ಬಳಸಿಕೊಳ್ಳುವ ಸಾಧ್ಯತೆಗಳಿದ್ದಾಗ್ಯೂ ಒಂದಷ್ಟು ಜನರಿಗೆ ಮುಟ್ತಾ ಇಲ್ಲ. ಖಂಡಿತವಾಗಿಯೂ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತದೆ. ನಮ್ಮ ಕಾನೂನಿನಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾದಂತಹ ವ್ಯಕ್ತಿ ನೇರವಾಗಿ ನ್ಯಾಯಾಧೀಶರ ಬಳಿಗೆ ಹೋಗಿ ದೂರನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಆತ ಲಾಯರ್ ಮುಖಾಂತರವೇ ಹೋಗಿ ಕೊಡಬೇಕು ಅಂತ ಹೇಳಿಲ್ಲ, ಆತನೇ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಆತನೇ ಹೋಗಿ ನೇರವಾಗಿ ನ್ಯಾಯಾಧೀಶರ ಬಳಿ ದೂರನ್ನು ಕೊಡಬಹುದು. ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ಕೂಡ ಆತ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ವಿನಂತಿಸಿಕೊಂಡು ನೇರವಾಗಿ ದೂರನ್ನು ನೀಡಬಹುದು. ಆದ್ದರಿಂದ ಅಂಜದೆ ಮುಂದುವರಿಲಿಕ್ಕೆ ಕಾನೂನಿನಲ್ಲಿ ಅವಕಾಶವನ್ನು ನೀಡಲಾಗಿದೆ. ನ್ಯಾಯಾಲಯದಲ್ಲಿ ಕೂಡ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಅಂತ ಹೇಳಿದ್ರೆ ಈ ಒಂದು ಎವಿಡೆನ್ಸ್ ಮಾಡುವಂತಹ ಟೈಮ್ನಲ್ಲಿ ಆವಾಗ ಕೂಡ ಈ ಒಂದು ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಡಲಾಗ್ತದೆ. ಜಾಗೃತಿಯ ನೆಲೆಯಲ್ಲಿ ಯಾವ ಕೆಲಸಗಳಾಗ್ತಾ ಇದೆ? ಮುಖ್ಯವಾಗಿ ಜನರಿಗೆ ಮಾಹಿತಿಯ ಕೊರತೆ ಇದೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆತ ನೈತಿಕವಾಗಿ ನಿಷ್ಠಾವಂತನಾಗಿ ಇದ್ದಾನೆ ಅಥವಾ ಇದ್ದಾಳೆ ಅಂತ ಹೇಳಿ ಆದರೆ ಹನಿ ಟ್ರ್ಯಾಪ್ಗೆ ಒಳಗಾಗುವಂತಹ ಸಂದರ್ಭವೇ ಇರುವುದಿಲ್ಲ. ಆತ ಯಾವಾಗ ನೈತಿಕವಾಗಿ ಅಧಪತನಕ್ಕೆ ಇಳಿತಾನೆ ಅಂತ ಸಂದರ್ಭದಲ್ಲಿ ಮಾತ್ರ ಆತ ಹನಿ ಟ್ರ್ಯಾಪ್ಗೆ ಒಳಗಾಗುವಂತದ್ದು. ನಾನು ಈಗಾಗಲೇ ಹೇಳಿದೆ, ದುರಾಸೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತಹ ಒಂದು ಕಾರಣ. ಹಾಗೆ ಒಂದು ವೇಳೆ ಹನಿ ಟ್ರ್ಯಾಪ್ಗೆ ಒಬ್ಬ ವ್ಯಕ್ತಿ ಒಳಗಾದ ಅಂತ ಹೇಳಿ ಆದ್ರೆ ಆತನಿಗೆ ತಾನು ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ದೇನೆ ಅಂತ ಹೇಳಿ ಗೊತ್ತಾದ ತಕ್ಷಣ ಸಾಮಾಜಿಕ ಜಾಲತಾಣಗಳಿಂದಾಗಿ ಕೂಡ ಈ ಹನಿ ಟ್ರ್ಯಾಪ್ಗೆ ಒಳಗಾಗುವ ಸಾಧ್ಯತೆಗಳ ಬಗ್ಗೆ ನೀವು ಹೇಳಿದ್ರ. ಈಗ ಒಂದಷ್ಟು ಜನರು ನಮ್ಮಂತವರು ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನು ಗೊತ್ತಿಲ್ಲದಂತ ಒಂದು ಸ್ಥಿತಿ ಇರುವಲ್ಲಿ ಈ ಸಾಧ್ಯತೆಗಳು ಹೆಚ್ಚಿರಲಿಕ್ಕೆ ಇರುವುದಿಲ್ವಾ ಅನ್ನುವಂಥದ್ದು. ಸಾಮಾಜಿಕ ಜಾಲತಾಣಗಳು ಈ ಆಧುನಿಕ ತಂತ್ರಜ್ಞಾನದಿಂದ ಆಗ್ತಾ ಇರುವಂತಹ ಉಪಯೋಗಗಳು ಎಷ್ಟಿದೆಯೋ ಅಷ್ಟೇ ಕೂಡ ದುರ್ಬಳಕೆ ಕೂಡ ಆಗ್ತಾ ಇದೆ. ಆದ್ರೆ ನಾವು ಆದಷ್ಟು ಜಾಗರೂಕರಾಗಿರುವ ಮೂಲಕ ಅಂತ ಹೇಳಿದ್ರೆ ಈ ಸಾಮಾಜಿಕ ಜಾಲತಾಣಗಳ ಮಿತವಾದ ಬಳಕೆ, ಆದಷ್ಟು ನಮ್ಮ ಖಾಸಗಿ ವಿಷಯಗಳನ್ನ ಅಲ್ಲಿ ಹಂಚಿಕೊಳ್ಳದೇ ಇರುವುದರ ಮೂಲಕ ನಾವು ಈ ಒಂದು ಖಾಸಗಿತನವನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ, ನಿಷ್ಠಾವಂತರಾಗಿರುವುದರ ಮೂಲಕ ಅಂತ ಹೇಳಿದ್ರೆ, ನೈತಿಕವಾಗಿ ನಾನು ಈಗಷ್ಟೇ ಹೇಳಿದೆ, ನೈತಿಕವಾಗಿ ಒಬ್ಬ ವ್ಯಕ್ತಿ ಅಧಪತನ ಕೇಳಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು, ಆದ್ರೆ ಇದು ಆಯ್ತು ಅಂತ ಹೇಳಿ ಗೊತ್ತಾದಾಗ ಆತ ಅದಕ್ಕೆ ಬಲಿಯಾಗದೆ ಮುಂದಿನ ಕ್ರಮದ ಬಗ್ಗೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಾನು ಹೇಳಿದೆ, ತಮ್ಮ ಹೆಂಡತಿ ಮಕ್ಕಳನ್ನ ಮೊದಲಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತಂದೆ ತಾಯಿಯಾಗಿರ್ಬಹುದು, ಕುಟುಂಬದವರಾಗಿರ್ಬಹುದು, ಮೊದಲಿಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಆತನಿಗೆ ಆನೆ ಬಲ ಬರ್ತದೆ. ಯಾಕೆಂತ ಹೇಳಿದ್ರೆ ಅವರೆಲ್ಲರೂ ಅವರಿಗೆ ಬೆಂಬಲ ಕೊಡ್ತಾರೆ. ಆ ನಂತರ ಕಾನೂನಿನ ಮೂಲಕ ಇದರಿಂದ ಹೊರಗೆ ಬರ್ತೇನೆ, ಬ್ಲಾಕ್ ಮೇಲ್ಗೆ ಒಳಗಾಗುವುದಿಲ್ಲ ಅನ್ನೋದನ್ನ ಹನಿ ಟ್ರ್ಯಾಪ್ ಮಾಡಿದಂತಹ ವ್ಯಕ್ತಿಗೆ ಮನದಟ್ಟು ಮಾಡಬೇಕು. ಇದು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ರಿವರ್ಸ್ ಟ್ರ್ಯಾಪ್ ಆದ ನಂತರ, ನಮ್ಗೆ ಬೇಕಾದಂತಹ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿಕೊಂಡ ನಂತರ ಆ ವ್ಯಕ್ತಿಗೆ ಇದನ್ನ ಮನದಟ್ಟು ಮಾಡಬೇಕು. ಯಾಕೆಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಆತನಿಗೆ ಒಂದು ಭರವಸೆ ಇರ್ತದೆ. ಏನ್ ಹೇಳಿದ್ರೆ ಇವನು ತುಂಬಾ ಮರ್ಯಾದಸ್ಥ, ಮೊತ್ತ ಮೊದಲನೇದಾಗಿ ಮರ್ಯಾದಸ್ಥರನ್ನೇ ಅವರು ಹುಡುಕುವಂತದ್ದು. ಮರ್ಯಾದಸ್ಥ ಅವನು ಯಾವುದೇ ಕಾರಣಕ್ಕೆ ಕೂಡ ಹೊರಗಡೆ ಹೇಳ್ತೇನೆ ಅಂತ ಹೇಳುವಾಗ ಅಂಜೆ ಅಂಜತಾನೆ ಅನ್ನುವಂತಹ ಅವರಿಗೊಂದು ಭರವಸೆ ಇರುವುದರಿಂದ ಮೊದಲಿಗೆ ಅವರಿಗೆ ಆ ಭರವಸೆಯನ್ನ ಅವರಿಂದ ತೆಗೆಸಬೇಕು. ಏನು ಹೇಳಿದ್ರೆ ನಾವು ಕಾನೂನಿನ ಮೂಲಕ ಇದನ್ನ ಪರಿಹರಿಸಿಕೊಳ್ತೇವೆ, ಇದನ್ನ ನಾವು ಗುಟ್ಟು ಮಾಡುವುದಿಲ್ಲ, ಎಲ್ಲರಿಗೆ ಕೂಡ ಮನೆಯವರಿಗೆ ಇದನ್ನ ಕನ್ವಿನ್ಸ್ ಮಾಡಿ ಮುಂದುವರಿತೇವೆ ಅಂತ ಹೇಳುವಂಥದ್ದು. ಆವಾಗ ಆ ಬ್ಲಾಕ್ ಮೇಲ್ ಮಾಡುವಂತಹ ವ್ಯಕ್ತಿಗೆ ಈ ಕಾನೂನಿನ ಮೂಲಕ ಇವರು ಹೋಗ್ತಾರೆ ಅಂತ ಹೇಳುವಾಗ ಆತ ಯಾವಾಗ ಈ ಒಂದು ಹನಿ ಟ್ರ್ಯಾಪ್ನ ಸಂಚನ್ನ ಮಾಡ್ತಾನೋ ಅವನಿಗೆ ಕಾನೂನಿನ ವಿಷಯ ಕೂಡ ಅವನಿಗೆ ಗೊತ್ತಿರ್ತದೆ, ಯಾವ ರೀತಿಯಾಗಿ ಕಾನೂನಲ್ಲಿ ಇದಕ್ಕೆ ಶಿಕ್ಷೆ ಆಗ್ತದೆ ಅಂತ ಹೇಳ್ಕೊಂಡು, ಆದ್ರಿಂದ ಮೊತ್ತ ಮೊದಲಾಗಿ ಇದನ್ನ ಅವನಿಗೆ ಹೇಳಬೇಕು ಅನ್ನುವಂಥದ್ದು. ಮೇಡಮ್, ನೀವು ಸಾಕ್ಷಿಯನ್ನು ಬಲಪಡಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಹೇಳಿದೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಹನಿ ಟ್ರ್ಯಾಪ್ಗೆ ಒಳಗಾದ ವ್ಯಕ್ತಿಗಳಲ್ಲಿ ದೂರು ನೀಡಲಿಕ್ಕೆ ಅಗತ್ಯ ಇರುವ ಸಾಕ್ಷಿಗಳು ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ದೂರು ಕೊಟ್ಟರು ಕೂಡ ಏನು ಪ್ರಯೋಜನ ಇಲ್ಲದ ರೀತಿ ಆಗ್ಲಿಕ್ಕೆ ಸಾಧ್ಯತೆಗಳಿಲ್ವಾ? ಒಬ್ಬ ವ್ಯಕ್ತಿ ದೂರು ಕೊಡುವ ಮೊದಲು, ಆತ ಹನಿ ಟ್ರ್ಯಾಪ್ಗೆ ಒಳಗಾಗಿರ್ತಾನೆ, ದೂರು ಕೊಡುವ ಮೊದಲು
ಆತ ಈ ರಿವರ್ಸ್ ಟ್ರ್ಯಾಪ್ ಇದನ್ನ ಮಾಡಬೇಕು. ಸಾಕಷ್ಟು ಎವಿಡೆನ್ಸ್ ನಮ್ಮಲ್ಲಿ ಸೇವ್ ಆದ ನಂತರ, ಸ್ಟೋರ್ ಆದ ನಂತರವೇ ಆ ವ್ಯಕ್ತಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ಎಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು ಸಾಕ್ಷಿ ಆಧಾರದ ಮೇಲೆ. ಆ ಕಾರಣದಿಂದಾಗಿ ಮೊದಲಿಗೆ ಸಾಕ್ಷಿ ಆಧಾರಗಳನ್ನ ನಾವಿಲ್ಲಿ ಕಲೆಕ್ಟ್ ಮಾಡಿ ಆ ನಂತರವೇ ದೂರನ್ನು ಕೊಡಬೇಕು ಅಂತ ಹೇಳಿ. ಸಾಕ್ಷಿಗಳು ಖಂಡಿತವಾಗಿಯೂ ಬೇಕೇ ಬೇಕಾಗ್ತದೆ. ಹೌದು ಹೌದು ಮೇಡಮ್. ಹನಿ ಟ್ರ್ಯಾಪ್ ಜಗತ್ತಿನಲ್ಲಿ ಬೇರೆ ಬೇರೆ ರೂಪಗಳಲ್ಲಿ, ವ್ಯವಹಾರದಲ್ಲಿ, ಯುದ್ಧ ಕಾಲದಲ್ಲಿ, ಅದೇ ಮುಖ್ಯವಾಗಿ ನೋಡಿ ಮಾತಾಹರಿ ಗುಪ್ತಾಚಾರಿಣಿ ಇರಬಹುದು, ವಿಷಕನ್ನಿ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಬಳಕೆ ಆಗ್ತಾ ಇರುವಂತಹದ್ದು ನಡೀತಾ ಇತ್ತು. ಆದ್ರೆ ಈ ಜನಸಾಮಾನ್ಯರಿಗೆ ಈ ಶಬ್ದ ಅಪರಿಚಿತ ಮತ್ತು ಕೇಳಿಕೆ ಬಹಳ ಸಿಹಿಯಾಗಿ ಅನ್ನಿಸ್ತದೆ. ಈ ಅರಿವು ಜಾಗೃತಿಯ ನಿಟ್ಟಿನಲ್ಲಿ ಏನಾದರೂ ಚಟುವಟಿಕೆಗಳು ನಡೀತಾ ಇದೆಯಾ ಮೇಡಮ್, ನಿಮ್ಮ ಗಮನಕ್ಕೆ ಬಂದ ಹಾಗೆ? ಮೊದಲಿಗೆ ಹೋಲಿಸಿದ್ರೆ 2012 ಈಚೆಗೆ ಈಗ ಇದರ ಬಗ್ಗೆ ಜನರಲ್ಲಿ ಬಹಳಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ. ಈ ಕೆ ಕೋಕಾ ಆಕ್ಟ್, ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರಿಮಿನಲ್ ಆಕ್ಟ್ 2000 ಅಂತ ಹೇಳಿ, ಒಬ್ಬ ವ್ಯಕ್ತಿ 2-3 ಬಾರಿ ಪುನಃ ಪುನಃ ಇಂತಹ ಒಂದು ಹನಿ ಟ್ರ್ಯಾಪ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಕಾಯ್ದೆಯ ಅನ್ವಯ ಆತನಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಮಾಧ್ಯಮದ ಮೂಲಕ ಇದನ್ನು ಜನರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನರು ಯಾವುದೇ ಆಮಿಷಕ್ಕೆ ಒಳಗಾಗದೆ ತಾವೇ ತಾವಾಗಿ ಅರಿವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಎಲ್ಲಕ್ಕಿಂತ ಮೊದಲಾಗಿ ನಮಗೆ ನಾವೇ ಮೂಡಿಸಿಕೊಳ್ಳುವಂತಹ ಒಂದು ಜಾಗೃತಿ, ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ನೈತಿಕವಾಗಿ ಅಧಪತನ ಅನ್ನುವಂಥದ್ದು ನೀವು ಹೇಳಿದ್ರ, ಅದ ಪತನಕ್ಕೆ ಇಳಿದವರು ಮಾತ್ರ ಈ ಹನಿ ಟ್ರ್ಯಾಪಿಗೆ ಒಳಗಾಗಲಿಕ್ಕೆ ಸಾಧ್ಯತೆಗಳಿರ್ತದೆ ಅನ್ನುವಂಥದ್ದು ನೀವು ಹೇಳಿದ್ರ. ಈ ಹದಿಹರೆಯದ ಮಕ್ಕಳ ಸಂದರ್ಭದಲ್ಲಿ ನಾವು ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಎಷ್ಟೋ ಸಲ ನಿಮ್ಮ ಉದಾಹರಣೆಗಳಲ್ಲೂ ಕೂಡ ನೀವು ಇವುಗಳ ಬಗ್ಗೆ ಸ್ವಲ್ಪ ಪ್ರೆಸ್ ಮಾಡಿ ಹೇಳಿದ್ದೀರಾ. ಹದಿಹರೆಯ ಸ್ನೇಹ ಅನ್ನುವ ಹೆಸರಿನಲ್ಲಿ ಬಲಿ ಪಶುಗಳಾಗದ ಹಾಗೆ ಏನ್ ಮಾಡಬಹುದು ಅಂತ. ಹದಿಹರೆಯದ ಮಕ್ಕಳು ಮುಖ್ಯವಾಗಿ ಈ ಹಾಸ್ಟೆಲ್ನಲ್ಲಿ ಇರುವಂತಹ ಮಕ್ಕಳು ಇದಕ್ಕೆ ಸುಲಭವಾಗಿ ಬಲಿಯಾಗ್ತಾರೆ. ಅವರಿಗೆ ಬಡತನ ಇರ್ತದೆ, ಹಣದ ಸಮಸ್ಯೆ ಇರ್ತದೆ, ಬೇರೆ ಬೇರೆ ಕಾರಣಗಳು ಇದರಲ್ಲಿ ಸೇರಿರ್ತದೆ. ಹದಿಹರೆಯದ ಮಕ್ಕಳನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಅವರ ಮುಖಾಂತರ ಮಾಡಿಸುವಂತಹ ಗ್ಯಾಂಗ್ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಹೆತ್ತವರು, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಇದರ ಬಗ್ಗೆ ಅರಿವನ್ನ ನೀಡಬೇಕಾಗ್ತದೆ. ಏನಾದರೂ ಹನಿ ಟ್ರ್ಯಾಪ್ಗೆ ಒಳಗಾದ ಸೂಚನೆ ಕಂಡು ಬಂದಲ್ಲಿ ಆವಾಗ ತಕ್ಷಣ ದೂರು ನೀಡುವಂತೆ ಅಥವಾ ತಮ್ಮ ಹೆತ್ತವರಿಗೆ ತಿಳಿಸುವಂತೆ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ, ತಿಳಿ ಹೇಳಬೇಕಾಗ್ತದೆ. ಹಾಸ್ಟೆಲ್ ಅಲ್ಲಿ ಇರುವ ಮಕ್ಕಳಿಗೆ ಅಲ್ಲಿ ಶಾಲೆ ವಾರ್ಡನ್ ಇರಬಹುದು, ಇವರು ಕೂಡ ಈ ಹೊಣೆಗಾರಿಕೆಯನ್ನು ವಾರ್ಡನ್ ಹೆತ್ತವರು ಎಲ್ಲರೂ ಕೂಡ ಅರಿವನ್ನು ಮೂಡಿಸುವಲ್ಲಿ ಸಹಾಯ ಮಾಡಲೇಬೇಕಾಗ್ತದೆ. ಸಾಮಾಜಿಕರಣ ಅಂತ ಹೇಳಿದ್ರೆ ಜಾಲತಾಣಗಳು ಅನ್ನುವಂತ ಒಂದು ವರ್ತಮಾನದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಅಪಾಯವನ್ನು ಮೊದಲೇ ಗುರುತಿಸುವುದು ಹೇಗೆ ಅಂತ ಹೇಳ್ಬೋದಾ? ನಾನು ಈಗಾಗಲೇ ಹೇಳಿದ ಹಾಗೆ ಹನಿ ಟ್ರ್ಯಾಪ್ಗೆ ಒಳಗಾಗುವಂತಹ ವ್ಯಕ್ತಿ ಏನೋ ಒಂದು ದೌರ್ಬಲ್ಯಕ್ಕೆ ಒಳಗಾಗಿರ್ತಾನೆ. ನೈತಿಕವಾಗಿ ಸದೃಢನಾಗಿದ್ದಂತಹ ವ್ಯಕ್ತಿ ಇದಕ್ಕೆ ಬಲಿಯಾಗುವುದಿಲ್ಲ. ಹನಿ ಟ್ರ್ಯಾಪ್ ಮಾಡುವವರಿಗೆ ಇರುವಂತಹ ದುರಾಸೆ ಇದು ಇದಕ್ಕೆ ಒಂದು ಮುಖ್ಯ ಕಾರಣ. ಅವರು ವ್ಯಕ್ತಿಯ ದೌರ್ಬಲ್ಯವನ್ನ ಇಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ತಾರೆ, ನಂಬಿ ಹೋದ್ರೆ ದೋಚಿ ಹೋಗ್ತಾರೆ. ಆದ್ರಿಂದ ಜನರಿಗೆ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಒಂದು ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ನಾನು ಯಾವ ಕಾರಣಕ್ಕೂ ಬಲಿಪಶು ಆಗಬಾರದು ಎನ್ನುವಂತಹ ಒಂದು ಅರಿವಿರಬೇಕು. ವ್ಯಕ್ತಿ ನಿಷ್ಠಾವಂತನಾಗಿರ್ಬೇಕು. ವ್ಯಕ್ತಿ ನಿಷ್ಠಾವಂತ ಆಗಿದ್ದಲ್ಲಿ ಇದ್ಯಾವ ಸಮಸ್ಯೆ ಕೂಡ ಖಂಡಿತ ಬರುವುದಿಲ್ಲ. ಒಂದು ವೇಳೆ ಕೈಮೀರಿ ಹನಿ ಟ್ರ್ಯಾಪ್ ಜಾಲಕ್ಕೆ ಸಿಲುಕಿದ್ರು ಕೂಡ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾನೂನಿನ ಮೊರೆ ಹೋಗುವುದರ ಮೂಲಕ ಸಮಸ್ಯೆಯಿಂದ ಹೊರಬರಬಹುದು. ವಂದನೆಗಳು ಮೇಡಮ್. ದಿಕ್ಕು ದಿಕ್ಕಿಗೆ ಒಂದೊಂದು ನೋಟ, ಬೆಳಕು ನೆರಳಿನ ಜೂಜಾಟವಯ್ಯ ಅಂತ ಹೇಳ್ತಾರೆ ಈ ಬದುಕನ್ನು. ಈ ಹನಿ ಟ್ರ್ಯಾಪ್ ಕಿವಿಗೆ ಇಂಪಾಗಿ ಕೇಳ್ತದೆ, ಆದರೂ ಈ ಬಲೆಯ ಭಯಾನಕ ಮುಖವನ್ನು ಅನಾವರಣ ಮಾಡಿದ್ದೀರಾ ಮೇಡಮ್. ಶ್ರೀಮತಿ ಅಕ್ಷತಾ ಆದರ್ಶ್, ವಂದನೆಗಳು. ಧನ್ಯವಾದಗಳು. ಇದುವರೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 150 ಕಾರ್ಯಕ್ರಮದಲ್ಲಿ ಹನಿ ಟ್ರ್ಯಾಪ್ ಮತ್ತು ವರ್ತಮಾನದ ವಿದ್ಯಮಾನಗಳು ಈ ಕುರಿತು ವಕೀಲರಾದ ಅಕ್ಷತಾ ಆದರ್ಶ್ ಅವರ ಜೊತೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪ್ರಜ್ಞಾ ಸಲಹಾ ಕೇಂದ್ರದ ದೇವಿಕಾ ನಾಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. ಕಂಕನಾಡಿ ಫಳ್ನೀರ್ ರೋಡಿನಲ್ಲಿರುವ ಪ್ರಜ್ಞಾ ಸಲಹಾ ಕೇಂದ್ರದ ದೂರವಾಣಿ ಸಂಖ್ಯೆಗಳು 243268 243268 243293 ಹಾಗೂ 243213 ಎಸ್ಟಿಡಿ ಸಂಖ್ಯೆ 0824. ಸಾರ್ವಜನಿಕರು ಅವರ ಕೌಟುಂಬಿಕ ವೈವಾಹಿಕ ಸಮಸ್ಯೆ ಹಾಗೂ ಆಪ್ತ ಸಮಾಲೋಚನೆಗಾಗಿ ಈ ಸಂಸ್ಥೆಯ ಸದುಪಯೋಗ ಪಡೆಯಬಹುದು. ನೊಂದ ಹೃದಯಗಳ ಆಶಾಕಿರಣ
ಪ್ರಜ್ಞಾ.